ಬೆಂಗಳೂರಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಶಂಕಿತರನ್ನ ಎನ್ಐಎ ತಂಡ ವಶಕ್ಕೆ ಪಡೆದಿದೆ. ಚೆನ್ನೈನ ಸಿದ್ದಯಾಳ್ ಪೇಟೆ ಬಳಿ ಇರುವಂತಹ ಐವರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ತಡರಾತ್ರಿ ಅಧಿಕಾರಿಗಳು ಐವರನ್ನ ವಶಕ್ಕೆ ಪಡೆದಿರೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಐವರನ್ನ ಸದ್ಯಕ್ಕೆ ಎನ್ಐಎ ತಂಡ ವಶಕ್ಕೆ ಪಡೆದಿದೆ. ನಿನ್ನೆ ಚೆನ್ನೈನಲ್ಲಿ ಐವರನ್ನ ವಶಕ್ಕೆ ಪಡೆಯಲಾಗಿದೆ. ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರು. ಚಂದ್ರು, ಈ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗಿಯೂ ಸಭಾ, ಏನು ಕಳೆದ 4-5 ದಿನಗಳಿಂದ ಕೂಡ ಸ್ಥಳ ಪರಿಶೀಲನೆ ಮಾಡಿ, ಜೊತೆಗೆ FSL ರಿಪೋರ್ಟ್ ಹಾಗೂ ಈ ಒಂದು ಬ್ಲಾಸ್ಟ್ ಏನಾಗಿತ್ತು, ಈ ಬ್ಲಾಸ್ಟ್ ನ ಕೆಮಿಕಲ್ಗಳನ್ನು ಕೂಡ ಅನಲೈಸ್ ಮಾಡಿದಂತಹ ಎನ್ಐಎ ತಂಡ ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟವರು ಯಾರಿರ್ಬೋದು ಅನ್ನುವಂಥ ತಮ್ಮ ರೆಕಾರ್ಡ್ಗಳಲ್ಲಿ ಇರುವಂತಹ ಆರೋಪಿಗಳ ಅಥವಾ ಶಂಕಿತರ ಒಂದು ಒಂದು ಲಿಸ್ಟನ್ನು ಮಾಡಿತ್ತು. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇಡೀ ರಾಜ್ಯ ಅಂದರೆ ದೇಶದಾದ್ಯಂತ ರೈಡ್ಗಳನ್ನು ಮಾಡ್ತಾ ಸರ್ಚನ್ನು ಮಾಡ್ತಾ ಬಂದಿತ್ತು. ಅದೇ ನಿಟ್ಟಿನಲ್ಲಿ ಈಗ ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಸಿಮಿಲರ್ ಆಗಿರುವಂತಹ ಬ್ಲಾಸ್ಟ್ನಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು ಯಾರಿದ್ರು ಅಥವಾ ಶಂಕಿತರು ಯಾರಿದ್ರು ಅವರು ತಲೆಮರೆಸಿಕೊಂಡು ಈಗಾಗಲೇ ಓಡಾಡ್ತಿದ್ರು ಅನ್ನುವಂಥ ಶಂಕೆ ಮೇಲೆ ಇದು ಏನು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಈಗಾಗಲೇ 5 ಜನ ಶಂಕಿತರನ್ನ ಈಗಾಗಲೇ ಚೆನ್ನೈನ ಸಿದ್ದೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಈ ಒಂದು ದೇವಸ್ಥಾನದ ಆವರಣದಲ್ಲಿ 5 ಜನ ಇದ್ದಾರೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಆಗಲೇ ನಿನ್ನೆ ರಾತ್ರಿ ಏನು ರೈಡನ್ನು ಮಾಡಿತ್ತು. ಈ ರೈಡಲ್ಲಿ 5 ಜನರನ್ನು ವಶಕ್ಕೆ ಪಡೆದು ಅಗ್ನಿ ಸ್ಥಳದಲ್ಲಿ ಈಗಾಗಲೇ ವಿಚಾರಣೆ ಕೂಡ ಅವರನ್ನು ನಡೆಸ್ತಾ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಇನ್ನು ಅಧಿಕೃತವಾಗಿ CCB ಕಡೆಯಿಂದ ಎನ್ಐಎಗೆ ಒಂದು ಫೈಲ್ ಟ್ರಾನ್ಸ್ಫರ್ ಆದ ನಂತರ ಅವರನ್ನು ಏನು ಎನ್ಐಎ ತೀವ್ರ ವಿಚಾರಣೆಗೊಳಿಸಿ ಇದಾದ ನಂತರ ಏನು ಎವಿಡೆನ್ಸ್ಗಳನ್ನು CCB ಅಧಿಕಾರಿಗಳು ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಆ ಒಂದು ಎವಿಡೆನ್ಸ್ಗಳ ಮೇಲೆ ಇವ್ರಿಗೇನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ವಿಚಾರಣೆ ಅಥವಾ ಮುಂದಿನ ತನಿಖೆ ನಡೆಯಲಿದೆ. ಸಭಾ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.